ನಿಮ್ಮ ಅತ್ತೆಗಿದ್ರಿ 1,000 ರೂಪಾಯಿ ಮುಂಡಾ ಮೋಚಿ ಬಿಡ್ತಿದ್ಲು. ಹೌದ್ ಬಿಡುವ, ನೀನ್ ನಾ ಅನ್ಕೊಂಡಿರೋದಕ್ಕಿಂತ ಸಾಮಾನ್ಯವಾದಿಕ್ಕೇನಲ್ಲ. ಆಯ್ತ್ ಬಿಡುವ, ಆಯ್ತು ಸ್ವಚ್ಛ ಆತಲ್ಲ ಹಂಗಾರ. ಆ ಕಡೆ ಉಳ್ಕಿದ್ದೊಟ್ಟು ಯಾವಾಗ ಮಾಡಿದ್ರ ಆತ ನಡಿ. ಏ ಮನಸ, ಏ ಮನಸ, ಏನತ್ತೆ? ಯಾಕತ್ತೆ, ನಾ ಏನ್ ಮಾಡಿದೆ? ನಿನ್ನಿಂದ ಊರಾಗ ತಲೆ ಎತ್ಕೊಂಡ್ ತಿರ್ಗಕ್ಕಾಗ್ವಲ್ತ ನನಗ. ಇನ್ನೂ ಏನ್ ಮಾಡ್ಬೇಕಂತದಿ? ಆ ಹಳದಕ್ಕೆ ಹಳದಕ್ಕೆ ಏನಂತ ಬಂದ್ ಸೇರ್ಕೊಂಡೆ ಏನ ನಮ್ಮ ಮನೆಗೆ? ಎಲ್ಲಿ ಹೋದ್ರು ಅದೇ ಮಾತು, ಎಲ್ಲಿ ಬಂದ್ರು ಅದೇ ಮಾತು. ಸಖಾಗಿತ್ತು ಏನವಾ ನಿನ್ ಮಗ, ಅದೇನ ಲವ್ ಮಾಡಿ ಮಾಡ್ಕೊಂಡಂತಲ್ಲ, ಅದ ಏನದು ಗಿರ್ಜಿ ಕೂಟ ಅಷ್ಟು ಜಗಳ ಮಾಡ್ತಿದ್ದೆ, ಅಕ್ಕಿ ಮಗಳನ್ನ ತಗೊಂಡಂತಲ್ಲ, ಏನು ಒಬ್ರಿಗೂ ಹೇಳಿಲ್ಲ, ಒಂದು ಸೀರೆ ಕೊಡ್ಲಿಲ್ಲ, ಲಗ್ನ ಪತ್ರಿಕೆ ಹಂಚಲಿಲ್ಲ, ಇದ್ಕಿದ್ದಂಗ ಓಡೆ ಗಾಡಿಮೆ ಮದಿ ಮಾಡ್ಕೊಂಬಂದ್ರಂತಲ್ಲ, ಹಂಗಂತ ಹಿಂಗಂತ ಏನು ನಿನ್ ಸೊಸಿ ಬಸರಾಗಿದ್ಲನ್ ಹಂಗನ ಹಿಂಗನ? ಅಯ್ಯಯ್ಯಯ್ಯೋ, ಒಂದ ಯಾಡ ಪ್ರಶ್ನೆ ಸಖಾಗ್ಬಿಟ್ಟತಿ. ನಿನ್ನಿಂದ ಇನ್ನೂ ಏನೇನು ಅನ್ಭವಿಸ್ಬೇಕ, ಹಳಾಗ್ ಹೋಗ. ಅತ್ತೆಯವ್ರ ನಾ ಏನ್ ಮಾಡೇನ್ ರೀ, ಅಲ್ಲ ಯಾರು ಮಾಡ್ಲಾರ್ದು ಏನ್ ಮಾಡೇನ ಜಗತ್ನಾಗ? ನೀವು ನಿಮ್ಮ ಮಗ ಇದ್ದಾಗ ಎಷ್ಟು ಮೆತ್ತಗಿರ್ತೀರಿ, ಅವ್ರಿಂದ ಹಿಂಗ್ ಮಾಡ್ತಿರಲ್ಲ. ಅಂದ್ರ ನನ್ನ ನಾಟಕ ಮಾಡಕ್ಕೆ ಅಂತ ಹೇಳಕತ್ತೀನ್ ನೀನ್? ಅಂದ್ರ ಮಗಕ್ಕೆ ಏನ್ ಹೆದರ್ತೇನೆ ನಂಗ? ಹೌದವ, ಊರ್ ಬಿತ್ರಿ ಮಗ್ಗ ಹೆದರ್ಬೇಕಾಗಿದ್ದ ಬಿಡು ಮತ್ತ. ಯಾಕಂದ್ ಬಿಟ್ಟು ಮತ್ತ ಅವ್ನ್ ಕರ್ಕೊಂಡ್ ಹೋದ್ಗಿದೆ ಅಂತ ಸಂಕಟಲ್ಲ ಮತ್ ನನಗ. ಬರ್ಲಿ ಬರ್ಲಿ, ಇವತ್ ನನ್ ಮಗ ಬರ್ಲಿ, ಹಿಂಗ ಮಾತಾಡಂತ ಹೇಳ್ಕೊಟ್ಟಾನ ಏನ ಕೇಳ್ತಾನೆ ಅವ್ನು. ಆಕೆದಾಳಲ್ಲ ನಿಮ್ಮ ಅವ್ವ, ಊರ್ ಬಿತ್ರಿ ಚೋರ್ ಛತ್ರಿ, ಊರ್ ತುಂಬಾ ಅಡ್ಯಾಡ್ತಾಳಲ್ಲ ಮೆರವಣಿಗೆ ಮಾಡ್ಕೊಂತ. ಅದ್ ಹೆಂಗ್ ಮಕ ಇಟ್ಕೊಂಡಿನ್ನು ಬದುಕಾಳ ಏನ ಸತ್ ಹಾಳಾಗ್ ಹೋಗದ್ಬಿಟ್ಟು. ಅತ್ತಿಯವ್ರ ನೀವು ನನಗ್ ಬೇಕಾದ್ ಮಾತಾಡ್ರೆ, ನನ್ ಕರ್ಮ ಈ ಮನಿಗೆ ಸೊಸಿಯಾಗಿ ಬಂದಿದ್ದೆ, ಹಂಗಂತ ನೀವು ನಮ್ಮ ಅವ್ಗೆ ಏನಾರ ಅಂದ್ರೆ ನಾ ಸಹಿಸ್ಕೊಳಲ್ಲ ನೋಡ್ರಿ. ಈ ಮನಿ ಸುಸಿಯಾಗಿ ಬಂದಿದ್ದು ನಿನ್ ಕರ್ಮನ? ಬರ್ಲಿ ನಿನ್ ಮಗ ಬರ್ಲಿ, ಕೇಳ್ತಾನ ಅವ್ನು. ಕರ್ಮನ ತಳ್ಳು ನೀನ್ ಹೇಂತಿ ಅಂತ ಹೇಳ್ತಾನೆ ನೋಡ್ತಿರ ನೀನ್ ಬೇಕಾರ. ಒಲಿಮಿ ಏನ್ರಿ ಇಟ್ಟಿದ್ದೇನ? ಏ ಶೂರ್ಪನಕ್ಕಿ, ಅಯ್ಯೋ ಹಾಲುಟ್ಟಿದ್ದೆ. ಅಯ್ಯೋ 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 ರಾಕ್ಷಸಿ, ಮನಿ ಏನು ಸುಟ್ಟು ಭಸ್ಮ ಮಾಡ್ಬೇಕಂತದೇನ? ಹಾಲಿಟ್ಟು ಬಂದು ಉಕ್ಕಿ ಹರಿದು ಹೊಂಟತಲ್ಲ, ಏನ್ ನಿಮ್ಮ ಅಪ್ಪ ತಂದು ಹಾಕ್ತಾನಂತ ಮಾಡಿ? ಏನ ಕಷ್ಟ ಬಿಟ್ಟು ನನ್ನ ಮಗ ದುಡಿತಾನ, ಊರ್ ಬಿಟ್ಟು ಹೋಗಿ ನನ್ನ ಗಂಡ ದುಡಿಯಾಕತ್ತಾನ? ಏನ ಅವ್ರು ದುಡಿದ್ರ ಮನಿ ನಡ್ಯಾಕತ್ತೈತಿ? 1 ರೂಪಾಯಿ ವರದಕ್ಷಿಣೆಯಿಂದ ಬಂದಿಯಲ್ಲ ಭಿಕಾರಿ. ಈಗ ನೋಡಿದ್ರೆ ಹಾಲು ಉಕ್ಕಿಸಿ ಹಾಳು ಮಾಡಕತ್ತಿ ಏನ? ಅಲ್ಲ ಹಾಲು ಇಟ್ಟ ಮೇಲೆ ಒಲಿ ಮುಂದೆ ಅಲ್ಲೇ ನಿಂದಿರ್ಬೇಕನ್ನು ಕರ್ಬ ಕಬರ್ ರೈತ ಇಲ್ಲ ನಿನಗ, ಏನ್ ಕಲ್ಸಾಳ ಏನ ನಿಮ್ಮವ್ವ? ಆಕಿಗೆ ಬಾಳೆ ಮಾಡೋದು ಗೊತ್ತಿಲ್ಲ, ಇನ್ನೇನ್ ಕಲಿಸ್ತಾಳ? ಆತಿಯವ್ರ ನಾ ಅಲ್ಲೇ ನಿಂತಿದ್ದೆ, ನೀವ ಕರೆದ್ರಲ್ಲ ಅದಕ್ಕೆ ನಾನು ಲಕ್ಷಾಹಾರಿ ಹಂಗ ಬಂದ್ಬಿಟ್ಟೆ. ಒಲಿ ಆರ್ಸಿ ಸಣ್ಣ ಮಾಡಿ ಬರ್ಬೇಕನ್ನೋದು ಗೊತ್ತಾಗಲ್ಲನ? ಅಂದ್ರೆ ಈಗ ಹಾಲು ಉಕ್ಕಿದ್ದಕ್ಕೆ ಕಾರಣ ನಾನು, ಹೌದಿಲ್ಲ? ಹೊಕ್ಕನಿ ಹಾಲಿಂದ ಬರಿ ಕೈಯಾಗಿ ತಗೋತೀನಿ, 4 ಮಂದಿ ಊರ್ ತುಂಬಾ ಅಡ್ಡಾಡಿ ತೋರಿಸ್ತೇನೆ, ಹಿಂಗ ಮಾಡ್ತಾಳನ್ನ ನಿಮ್ಮ ಮನೆಯಾಗು ಅಂತ ಕೇಳ್ತೇನೆ. ಸೊಸ್ತ್ಯಾರ ನೋಡ್ತಿರ್ಬೇಕಾರೆ ಹೋಯ್ತೇನೆ ಈಗ. ನೀವು ನಂಬಲ್ಲ, ನಿಜಕ್ಕೂ ನಮ್ಮವ್ವ ಅಂದ್ರೆ ನಿಮ್ಗೆ ಗೊತ್ತಲ್ಲ ಪ್ರಿಯಾರವ್ವ, ನಮ್ಮವ್ವ ಅತ್ತಿ ಮನೆಗೆ ಹೊಸ್ದಾಗಿ ಹೋದಾಗ ಮುದ್ದಿ ಮಾಡಕ್ಕೆ ಹೋಗಿದ್ಲಂತ, ಮುದ್ದಿ ಏನೋ ಸರಿಯಾಗಿದ್ದಿಲ್ಲ ಅಂತ ಕೆಟ್ಬಿಟ್ಟಿತ್ತಂತದ. ಆಕಿಗೂ 13 ವರ್ಷಕ್ಕೆ ಮದುವೆ ಮಾಡಿಬಿಟ್ಟಾರ್ರಿ ಸಣ್ಣಕ್ಕಿದ್ಲಂತ. ಅದಕ್ಕೆ ಆ ಮುದ್ದಿ ಮಾಡಿದ ದವರಿನ ಅವರತ್ತಿ ನಮ್ಮಜ್ಜಿ ಪಕ್ಕಡೆಯಾಗಿ ಇಟ್ಕೊಂಡು ಆ ದವರಿನ ಇಡೇ ಊರಿಗೆಲ್ಲ ಅಡ್ಡಾಡಿ ತೋರಿಸಿದ್ರಂತ. ಅಲ್ಲಿರೋ ಓಣಿ ಓಣಿ ಎಲ್ಲ ಕಡೆ ನೋಡ್ರವ, ನಾನು ಸೊಸಿ ಮಾಡಿರೋ ಮುದ್ದಿನ ಹಿಂಗೆ ಮಾಡ್ತಾಳನು ನೋಡ್ರಿ ನಿಮ್ಮ ಸೊಸಿನೂ ಅಂತ ಸೆರಗ್ ಹೊಚ್ಕೊಂಡು ಇಡೀ ಓಣಿ ಎಲ್ಲ ಅಡ್ಡಾಡಿ ತೋರಿಸಿದ್ಲಂತ. ಬಂದು ವಾಪಸ್ ಆ ಮುದ್ದಿ ಸುಡು ಸುಡುದು ಅದೇನು ದವರಿ ಇತ್ತಲ್ರಿ ಅದಂತಂದು ಹಂಗೆ ಕಾಲ್ಮೆ ಹಿಂಗೆ ಹೋಗದಿದ್ಲಂತ. ಭಾಳ ಹಿಂಸೆ ಕೊಟ್ಟಾಳ್ರಿ ಆಕಿನ, ಅದೇ ನೆನಪಾತ್ರೆ ಅದೇ ಹೇಳತ್ತೀನಿ ಈಗ. ತೋರಿಸ್ಕೊಂಬರ್ತೇನೆ 4 ಮಂದಿಗೆ, ಅವರ ಹೊಡಿಲಿ ನೀನು ಬಿಟ್ಟು ಬಿಡ್ಲಿ. ಅತ್ತಿಯವ್ರ ಮನೇನ ವಿಚಾರನ 4 ಮಂದಿಗೆ ಹೇಳಕ್ಕುಂಟ್ರಲ್ಲ, ನಿಮ್ಗೆ ಏನು ಅನ್ಸಂಗಿಲ್ಲನ? ಮನಿ ಮಂದಿ ಮದುವೆ ಮಾಡ್ಲಾರ್ದ ಓಡಿ ಮದುವೆ ಮಾಡ್ಕೊಂಬಂದ್ರಲ್ಲ, ನಿಮಗೇನು ಅನ್ಸಲ್ಲನ? ಅತ್ತಿಯವ್ರ ಆಗಿ ಹೋಗಿದ್ದನ್ನ ಪದೇ 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 ಅಂದು ಉಪಯೋಗಿಲ್ಲ ನೋಡ್ರಿ ಅತ್ತಿಯವ್ರ, ನಮ್ಮ ಕೂಟ ಹಂಗೆ ಯಾಕೆ ಮಾಡ್ತೀರಿ ನೀವು? ಚೆಂದಾಗಿ ನೋಡ್ಕೊಂಡು ಮನಿ ಶಾಂತಿಯಿಂದ ಇರ್ತೈತಿಲ್ರಿ ಅತ್ತಿಯವ್ರ, ಆಗುದೇನ ಆಗಿ ಹೋತು, ಅದನ್ನ ಬೆಳೆಸ್ಕೊಂತ ಹೋದ್ರೆ ದೊಡ್ಡವರಾಗಿ ಕ್ಷಮಿಸ್ಬೇಕ್ರಿ ನೀವು. ಹೆಂಗಿರ್ಬೇಕಂತ ನನಗೆ ನೀ ಹೇಳಬೇಕಾಗಿಲ್ಲಲೇ. ಏನ ನಿನ್ ಡೇಟ್ ಆಯ್ತಷ್ಟು ನೋಡ್ಕೋ. ನಿನ್ನ ಮಾತ್ರ ನೆಮ್ಮದಿ ಇರಕ್ ಬಿಡ್ತಾನಂತ ಮಾಡಿಯ? ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೆ, ನನ್ನ ಮಗ ಮದುವೆ ಮಾಡ್ಬೇಕು, ಅಷ್ಟು ವರದಕ್ಷಿಣೆ ತೊಗೊಬೇಕು, ಇಷ್ಟು ತೊಗೊಬೇಕು, ಆ ವರದಕ್ಷಿಣೆ ರೊಕ್ಕದಾಗ ಏನೇನೋ ಒಂದು ನಾಲ್ಕು ಬಂಗಾರ ಮಾಡಿಸಿ ಹಾಕೋಬೇಕು, ಏನೇನೋ ಏನೇನೋ ಆಸೆ ಇಟ್ಕೊಂಡಿದ್ದೆ, ನನ್ನ ಮಗ ಮನೆ ಕಟ್ಟಿಸ್ತಾನಂತ ಮಾಡಿದ್ದೆ. ಏನಿಲ್ಲ ಏನಿಲ್ಲ, ಸುಟ್ಟಗೆ ಸೂರ್ಯ ಇಟ್ಕೊಂಡು ಬಂದು ಹೊಕ್ಕೊಂಬಿಟ್ಲು ಮನ್ಯಾಗ. ಇಲ್ಲೋಡ ಈಗ ಹೇಳಕತ್ತೇನೆ, ಈ ಟಿಜುರಿ ನಂದೆ ನಿನ್ನ ಅರ್ವಿ ಎಲ್ಲ ಪಲಂಗ ಮೇಲೆ ಹೋಗ್ದಿಯಲ್ಲ, ಅವನ್ನೆಲ್ಲ ಗಂಟು ಕಟ್ಟಿ ತೆಗೆದಿಟ್ಕೋ, ಇಲ್ಲ ನಿಮ್ಮ ಅಪ್ಪನ ಮನೆಯಿಂದ ಒಂದು ಟಿಜುರಿ ತುಂಬ. ಅಯ್ಯೋ ನನ್ನ ಮಗ ಬಂದ, ಬ್ಯಾಡ ತಡಿ, ಈ ಟೈಮ್ನಾಗ ಕಿಕ್ಕಿ ಜಗಳ ಮಾಡೋದು ಆತು. ಇನ್ನೊಮ್ಮೆ ಹಿಂಗೆ ಒಲಿ ಮ್ಯಾಗಿಟ್ಟು ಹಾಲು ಅದು ಹೊತ್ತಿಸ್ಬೇಡ. ಏನ ಒಲಿ ಮ್ಯಾಗ ಏನಾರು ಇಟ್ಟಾಗ ಲಕ್ಷ ಇರ್ಬೇಕು ಊಟ. ಏನು ಹಂಗೆ ಎತ್ತಬೇಕತ್ತ ಹಾಲು ಉಕ್ಸಿದೆ ಅಂದ್ರೆ ಸುಮ್ಮನೆ ಪಾಪ ನನ್ನ ಮಗ ಎಷ್ಟಂತ ತಂದು ಹಾಕ್ಬೇಕು? ಏನಿದು ನಮ್ಮವ್ವ ಇವತ್ತು ಎಷ್ಟು ಚಂದ ಮಾತಾಡಕತ್ತಾಳ ನನ್ನ ಹೆಂಡತಿ ಕೂಟ. ಅತ್ತಿಯವ್ರ ಮತ್ತೆ ಇಷ್ಟೊತ್ತ ಬಾಯಿಗೆ ಬಂದಂಗ ಯಾಕತ್ತಿದ್ ನಾನು, ಎಲ್ಲಿ ಬೈದನಿ ಇಷ್ಟು ಹೇಳಿದ್ರು ಬೈದಂಗನ? ಯವ್ವ ಏನಾತ? ಓಹೋಹೋ ಈಗ ಅರ್ಥಾತ್, ಮಗ ಬಂದಿದ್ದಕ್ಕೆ ನಾಟಕ ಮಾಡ್ಯಾಳಿಕ್ಕೆ ನಮ್ಮ ಅತ್ತಿ. ಅಲ್ಲ ಅಂದ್ರೆ ಮಗನ ಮುಂದೆ ಒಳ್ಳೆ ಕ್ಯಾದ್ಲ, ಈ ಟೈಮ್ನೇ ನಾನು ಇಕ್ಕಿ ಬೈದ್ಲು ಹಂಗೆ ಹಿಂಗೆ ಅಂತ. ಈಗ ಹೇಳೋದು ಬೇಡ, ನಿಧಾನಕ್ಕೆ ಹೇಳ್ತೀನಿ. ಅದ ನಿನ್ನ ಹೆಂಡತಿ ನೋಡಪ್ಪ, ಒಲಿ ಮ್ಯಾಗ ಹಾಲಿಟ್ಟು ಹೊತ್ತಿಸಿ ನೋಡಿ ಯಾಕಾರ ಮಾಡ್ಯಾಳ ಡಬ್ರಿನ. ಯಾಕೆ ಮನಸ, ಒಲಿ ಮ್ಯಾಗ ಏನು ಇಟ್ಟಿದ್ದಿ ಲಕ್ಷ ಇರಂಗಿಲ್ಲನ? ಸಾರಿ ರೀ, ಅದು ಇಟ್ಟಿದ್ದೆ, ಅತ್ತಿಯವ್ರು ಎದಕ್ಕೆ ಕರೆದ್ರು, ಹೊರಗೆ ಬಂದು ಎಲ್ಲ ಹೊತ್ತು ಹೋತು. ಏನೋ ಒಟ್ಟು ನನ್ನ ಮೇಲೆ ಹಾಕಿದ್ಲು ಬಿಡಪ್ಪ ನಿನ್ನ ಹೆಂಡತಿ. ಅಕ್ಕಿ ಹಾಕಿಲ್ವಿ ನೀ ಏನ ಕರೆದಂತ ಹಂಗೆ ಬಂದಾಳ? ಆತು ಇನ್ನೇ ಮಾಡ್ಬೇಡ ಹಂಗೆ ಮನಸ. ಏನ ಆತು ಮನಸ,
ಈಗ ಒಂದು ಒಳ್ಳೆ ಕೆಲಸ ಸಿಕ್ಕತ್ತೆ ನನಗೆ, 15,000 ರೂಪಾಯಿ ತಿಂಗಳಿಗೆ ಪಗಾರ ನೋಡೋಣ. ಈ ಕೆಲಸ ಮಾಡ್ಕೊಂತಾನೆ ಮತ್ತೆ ಯಾವ್ದಾರು ಚಲೋ ಸಿಕ್ಕರೆ ಟ್ರೈ ಮಾಡ್ತೇನಂತ. ಈಗ ಸದ್ಯಕ್ಕೆ ಇದಿರಲಿ, ಯಾಕಂದ್ರೆ ಮನೆ ಗೌಡ್ರು ಕೊಡಿಸ್ತೀನಿ ಅಂದಿದ್ರಲ್ಲ, ಅವರ ಕೊಡಿಸಿದ್ದೆ ಇದು ಕೆಲಸ ಚಲೋ ಐತಿ. ಅಲ್ಲೇ ಕೇಳ್ಕೊಂಬಂದಿನಿ, ಹೆಣ್ಮಕ್ಳಿಗೂ ಕೆಲಸ ಐತಂತ. ನಿಮಗೆ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ನಾಳೆ ನೀನೇ ಹೋದ್ರೆ ವಿಚಾರಿಸ್ಕೋಬೋದು ಏನು ಕೆಲಸ ಏನು ಅಂತೇಳಿ. ಹ್ಞೂ, ಅದಕ್ಕೆ ನಾಳೆ ಬೇಗ ದೌಡ ತಯಾರಾಗಿ ಬಿಡು, ಬೆಳಗ್ಗೆ ನಾನು ಕೂಟ ಬಂದ್ಬಿಡುವಂತೆ. ಹೌದಾ, ಆಯ್ತು ಬೆಳಗ್ಗೆ ದೌಡ ತಯಾರಾಕೇನೆ, ಬಾ ಊಟ ಕಚ್ಚ ಬಾ. ಅಯ್ಯೋ ದೇವ್ರೆ, ಈಕಿ ಕೆಲ್ಸಕ್ಕೆ ಹೋಗ್ಕಳ? ಈಗ ನಾ ಏನಾರ ಅಂದ್ರೆ ಹೊಳ್ಳೊಳ್ಳಿ ಮಾತಾಡ್ತಾಳ. ನಿನ್ನ ಕೆಲ್ಸಕ್ಕೆ ಹೊಂಟ್ರೆ ಮುಗಿದು ಹೋದ ಕತಿ. ಅದು ನನ್ನ ಮಗನ ಜೊತೆಗೆ ದಿನ ಹೋಗೋದು ದಿನ ಬರೋದು ಅಂದ್ರೆ ಅಯ್ಯೋ, ನನ್ನ ಮಗನ ಬುಟ್ಟಿಗೆ ಹಾಕ್ಕೊಂಡು ಹಾಳಾಗಿ ಮಾಡ್ಯಾಳ. ಈಗ ಇನ್ನೂ ಒಂದು ಸ್ವಲ್ಪ ಹತ್ರ ಕರ್ ಇವ್ರು, ಮದುವೆ ಆಗೈತೆ ಬಿಡು, ಆದ್ರೆ ಮತ್ತೆ ನನ್ನ ಮಗನ ಕರ್ಕೊಂಡು ಇಬ್ರು ಕೂಡ ದುಡಿಯಾತೇವಿ ಎಲ್ಲರೂ ಹೋಗುವ ಅಂತ ಹೋಗ್ಬಿಟ್ಲಂದ್ರೆ ಬೇಡ ಬೇಡ, ಏನಾಕತಿ, ಇಕ್ಕಿನ ಮಾತ್ರ ಕೆಲ್ಸಕ್ಕೆ ಹಾಕ್ಬಿಡ್ಬಾರ್ದು. ಹ್ಞೂ, ಆಗಿದ್ದಾಗಲಿ, ಇಕ್ಕಿನ ಮಾತ್ರ ಕೆಲ್ಸಕ್ಕೆ ಹಾಕ್ಬಿಡ್ಬಾರ್ದು. ಮತ್ತೆ ಆಮೇಲೆ ದುಡ್ಡು ತಂದು ನನಗೆ ಕೊಡೋದು ಏಟ ಏನು, ಅವ್ರು ಹೋಗಿ ಕೊಟ್ಟು ಉದ್ದಾರ ಮಾಡ್ತಾಳೆ. ಬೇಡ ಬೇಡ, ಕೆಲ್ಸಕ್ಕೆ ಕೊಟ್ಟು ಇಕ್ಕಿ ನನ್ನ ಮಾತು ಕೇಳ್ತಾಳ, ನನ್ನ ಮಾತಂತೂ ಖಂಡಿತ ಕೇಳೋಂಗಲಿಕ್ಕೆ. ಬೇಡಿಕಿನ ಕೆಲ್ಸಕ್ಕೆ ಮಾತ್ರ ಕಳಿಸ್ಬಾರ್ದು. ನಾಳೆ ತಯಾರಾಗಿ ಹೋಗ್ಕಿಯ? ಹೋಗೋದು ಹ್ಯಾಂಗ ಹೋಗಿ, ಹೋಗಿ ನಾನು ನೋಡ್ತೀನಿ. ಪುಟ್ಟಿ, ನಿಮ್ಮ ಸುಳ್ಳು ಹೇಳಿದ್ರೆ ದೇವ್ರು ರಾತ್ರಿ ಬಂದು ಮೂಕೋಯ್ತಾನಂತ ಏನ? ಆಮ್ಯಾಗ ಸಣ್ಣ ಮಕ್ಳು ಒಟ್ಟು ಸುಳ್ಳು ಹೇಳಬಾರ್ದಂತ, ಅದರಿಂದ ದೇವ್ರು ಶಾಪ ಕೊಡ್ತಾನಂತ. ಹ್ಮ್, ಹೌದ್ ಹೌದು. ಪುಟ್ಟಿ, ನಿಮ್ಮ ಅಪ್ಪ ಇಲ್ಲದನ? ಅಪ್ಪ ಊರಾಗ ಐತಿ. ಆಹಾ, ಇವ್ರು ಬಂದಾರಲ್ಲ, ನಿಮ್ಮ ಅವನ ಅಣ್ಣನವ? ಕರೆ ಹೇಳವ, ಕರೆ ಹೇಳ, ನಿಮ್ಮ ಮಾಮನವ? ಅದು ಹೇಳಿದ್ರ ನಂಗೆ ಹೊಡಿತಾರ. ಬಾಳೆ ಹೇಳದ್ದಾಡೆ. ಅಯ್ಯೋ ಪುಟ್ಟಿ, ಹೆದರ್ಕೋಬೇಡ್ರಿವಾ, ಏನು ಅನ್ನೋದು ಹೇಳ್ರಿ ಬಂಗಾರ. ಏನು ಹಂಗೆ ಸುಳ್ಳು ಬರ್ದವಾ ಸಣ್ಣ ಮಕ್ಳು? ನಮ್ಮ ಮಮ್ಮಿ ಹೊಡಿತಾಳ. ಇಲ್ಲ, ನಾನು ನಿಮ್ಮ ಅವ್ಗೆ ಹೇಳ್ತೀನಿ, ಹೊಡಿಬೇಡ ಅಂತೇಳಿ ಹೇಳಿ. ನಿಮ್ಮ ಅಮ್ಮ ಅನ್ನವ? ಅಲ್ರಿ, ಅವ ಯಾರಂತೇಳಿ ಗೊತ್ತಿಲ್ಲ. ಅವ ಒಳಗೆ ಅಪ್ಪ ಅನ್ನು ಅಂತ ಹೇಳ್ಕೊಡ್ತಾಳ, ಹೊರಗೆ ಮಾಮ ಅನ್ನು ಅಂತ ಹೇಳ್ಕೊಡ್ತಾಳ. ನಾನು ಹೊರಗೆ ಮಾಮ ಅಂತೇವಿ, ಒಳಗೆ ಅಪ್ಪ ಅಂತೇವಿ. ಹಾ, ಹೌದನಾ? ಇದು ನಿಮ್ಮ ಮಾಮ ಏನು ಕೆಲಸ ಮಾಡ್ತಾರೆ? ಅವ್ರು ದಿನ ಎಲ್ಲಿರ್ತಾರೆ? ಹಿಂಗೆ ಕೇಳ್ತಾನಂತ ಅಲ್ಲ, ಆದರೆ ರಾತ್ರಿ ಅವ ಎಲ್ಲಿ ಮಕ್ಕೋತಾಳ, ಅಪ್ಪ ಎಲ್ಲಿ ಮಕ್ಕೋತಾನ? ಹಂಗಂದ್ರೆ? ಅಯ್ಯೋ ಶಾಂತಕ್ಕ, ಏ ಹಂಗಲ್ಲಲ್ಲಿ ಅಂದ್ರೆ ಅಕ್ಕಿ ನಿಜವಾಗ್ಲೂ ಇವ್ರು ಅವು ಹೌದಾ ಅಲ್ಲ? ಇವ್ರಿಗೆ ಏನಾರ ಹಿಂಸೆ ಹಿಂಸೆ ಕೊಡಾಕತ್ತಾಳು ಅಥವಾ ಏನು ಮಾಡ್ತಾಳಂತ ಗೊತ್ತಾಗೋಕಲ್ಲ ಅದಕ್ಕೆ. ಪುಟ್ಟಿ, ಅಕ್ಕಿ ನಿಮ್ಮವ್ವ ಕರೆ ಕರೆನೂ ಹೌದನಾ? ಹೌದ್ರಿ, ಅಕ್ಕಿ ನಮ್ಮವ್ವನ. ಹಂಗಾರ ನಿನ್ ಮೇಲೆ ಇಕ್ಕಿ ಮೇಲೆ ಬಹಳ ಪ್ರೀತಿ ಅದಾಳೆ ನಿಮ್ಮವ್ವ. ಹ್ಞೂ. ನಿಮ್ಮ ಮಾಮ ಮಾಮ ಎಲ್ಲಿರ್ತಾನ? ರಾತ್ರಿ ನೀವು ನಿಮ್ಮವ್ವನ ಜೊತೆಗೆ ಮಕ್ಕೋತಿರನ? ಇಲ್ರಿ, ನಾನು ಇಕ್ಕಿ ಇಬ್ರು ಅಲ್ಲಿ ಬಚ್ಚಲ್ ಕಟ್ಟಿ ಕಡೆ ಈ ಕಡೆ ಹಾಸ್ ಕೊಡ್ತಾರ, ಈ ಕಡೆ ಮಾಮ ಮತ್ತೆ ಅವ್ವ ಹಾಸು ಮಕ್ಕೋತಾರ. ಗಿರ್ಜಿ ಲೆಕ್ಕ ಹರಿತಾನ? ಹ್ಞೂ ಹ್ಞೂ. ಪುಟ್ಟಿ, ನಿಮ್ಮಪ್ಪ ಕೆಟ್ಟವನ? ನಿಮ್ಮಪ್ಪನ ನಿಮ್ಮವನ್ ಹೊಡೆದು ಓಡಿಸ್ಯನ? ಇಲ್ರಿ, ಅಪ್ಪ ಬಹಳ ಒಳ್ಳೆವ. ಅಪ್ಪ ಎಷ್ಟು ಜೀವ ಮಾಡ್ತಿತ್ತು ನಮ್ಗ, ಹೊಸ ಅಂಗಿ ತಂಗ ಕೊಟ್ಟಿತ್ತು, ಜೀವ ಮಾಡ್ತಿತ್ತು. ಅವನ ಅಪ್ಪನ ಬಿಟ್ಟು ಈ ಅಂಕಲ್ ಜೊತೆ ಓಡಿ ಬಂದ್ಬಿಟ್ಟಾಳ. ಓಡಿ ಬಂದಾಳ? ಅಂಕಲು ಮಾಮ ಅಪ್ಪ ಏನು ಒಂದು ಲೆಕ್ಕನ ಹರಿವಲ್ದಲ್ ಬೇವ ಪೂರ ಕೇಳ. ಪುಟ್ಟಿ, ಈ ಮಾಮ ಈಗ ಏನ್ ಮನ್ಯಾಗ ಅದಾನಲ್ಲ, ಈ ಮಾಮ ಮೊದಲು ಎಲ್ಲಿದ್ದ? ನಮ್ಮೂರು ಬ್ಯಾರೆ ಊರು. ಈ ಮಾಮ ನಮ್ಮ ಬಾಜು ಮನಿಗ್ ಬಂದಿದ್ರ, ಬಾಜು ಮನಿಗ್ ಬಂದಿದ್ರ ಅಪ್ಪ ಮಾಮ ಮಾತಾಡ್ತಿದ್ರ, ಫ್ರೆಂಡ್ಸ್ ಇದ್ರ. ಆಮೇಲೆ ಒಂದಿನ ಅಪ್ಪನ್ ಬಿಟ್ಟು ಅವ ಕರ್ಕೊಂಬಂದ್ಬಿಟ್ಲ ಅಂಕಲ್ ಜೊತೆಗೆ ನಮ್ಮನ್ನು. ಓಹೋ, ಇನ್ನ ಈ ಮಕ್ಕಳು ಕೇಳಬೇಕಿಲ್ಲ. ಓಹೋ, ಇದು ಬೇರೆನೇ ಆಗೈತಿ ಹಕ್ಕಿಕತ್ತ. ಏನು ಮಾಡಲಿ, ಈ ಹೆಂಗಾರ ಮಾಡಿ ಅವ್ರಪ್ಪಗೆ ಫೋನ್ ಹಚ್ಚಿ ಕರೆಸ್ಬೇಕಲ್ಲ. ಪುಟ್ಟಿ, ನಿಮ್ಮಪ್ಪ ನಿಮ್ಮಪ್ಪ ಅದನ್ನಲ್ಲ, ಅವ್ರದ್ದು ಫೋನ್ ನಂಬರ್ ಗೊತ್ತಾ ನಿನಗೆ? ನನಗೆ ಗೊತ್ತಿಲ್ಲರಿ, ಅಲ್ಲಿ ಫೋನ್ನಾಗಿರ್ಬೇಕು. ಅವ ಮಾತಾಡ್ತಿರ್ತಾಳೆ ವಾಗರ ಒಮ್ಮೆ, ಬೈತಿರ್ತತೆ ಅಪ್ಪ. ನಾನು ಹಂಗೆ ಹಿಂಗಂತ ಏನೇ ಹೇಳ್ತಿರ್ತಾಳಕ್ಕೆ ಇರ್ಬೇಕು ಐತಿ. ಹಂಗಾರೆ ಅದ್ರ
ಹ್ಞೂ.